ಅಸುರ ರಾಜ ಅಸುರ ರಾಜ ಅಲ್ಲಿಯೇ ನಿಲ್ಲು ಘಟಕಾಸುರ. ಯಾವ ವಿಘ್ನಾಸುರನ ನೋಡಿ ಮೂರು ಲೋಕಾನು ಭಯಪಡುತ್ತೋ ಆ ಅಸುರನ ಸೇನಾಪತಿ ಯಾರನ್ನು ನೋಡಿ ಭಯಪಡುತ್ತಾ ಈ ತರ ಓಡಿ ಬರ್ತಾ ಇದೆಯಾ? ಅಸುರ ರಾಜ, ಇದು ಭಯನೇ ಇಲ್ಲ, ಇದು ಕ್ರೋಧ. ಮಹರ್ಷಿ ಅರ್ಜುನ ನಿಮ್ಮ ಆಜ್ಞೆನ ಮೀರ್ದ ಅವನು ಹೋಮ ಮಾಡ್ತಾ ಇದ್ದಾನೆ. ಏನು ಅವನಿಗೆ ಇಷ್ಟು ಧೈರ್ಯನ? ನನ್ನ ಆಜ್ಞೆ ಮೀರಿಯುವಂತ ಧೈರ್ಯನ? ನಾನಾಸುರ ಸಿಂಗಾಸುರ. ಅಣ್ಣ ತಮ್ಮ ಇಬ್ಬರು ಈಗಲೇ ಮಹರ್ಷಿ ಅರ್ಜುನರ ಆಶ್ರಮಕ್ಕೆ ಹೋಗಿ ಅವರಿಗೆ ಮರಣ ದಂಡನೆ ಕೊಡಿ. ಆಮೇಲೆ ಮೂರು ಲೋಕದಲ್ಲೂ ನಮ್ಮ ಆಜ್ಞೆಯನ್ನು ಮೀರೋ ಧೈರ್ಯ ಯಾರಿಗಿರಲ್ಲ. ಹಾಗೆ ಮಾಡ್ತೀವಿ ಅಸುರ ರಾಜ. ಆ ಒಂದು ಮಹರ್ಷಿಗೆ ಇಷ್ಟೊಂದು ಧೈರ್ಯನ? ನನ್ನ ಮನುಷ್ಯರನ್ನೇ ಹೊಡೆದಿದ್ದಾರಲ್ಲ. ಅಸುರ ರಾಜರೇ, ನೀವು ಒಂದು ಆಜ್ಞೆ ಮಾಡಿದರೆ ಆ ಮಹರ್ಷಿನ ತಲೆನ ಕಡಿದು ನಿಮ್ಮ ಕಾಲ್ ಕೆಳಗೆ ತಂದಾಕ್ತೀನಿ. ಇಲ್ಲ ಡಂಕಾಸುರ, ಇಲ್ಲ, ನನ್ನ ಸೇನಾಪತಿನ ಅವರು ಹೊಡೆದಿದ್ರಿಂದ ನನ್ನೇ ಹೊಡೆದಂಗಾಯ್ತು. ಅದಕ್ಕಾಗಿ ಈಗ ನಾನೇ ಅದನ್ನ ಎದುರಿಸಬೇಕು. ಅಸುರ ರಾಜರೇ, ತಾವು ಹೇಳಿದಾಗಿ ನಾನು ಕೇಳ್ತೀನಿ. ಆದರೆ ಇವರು ಇಬ್ಬರು ಪರಿಸ್ಥಿತಿ ನೋಡಿದರೆ ನೀವು ನಿಧಾನವಾಗಿ ಇರೋದು ಒಳ್ಳೆದೊಂದು ಅನ್ಕೋತೀನಿ. ಇಲ್ಲಂದ್ರೆ ನಿಮಗೂ ಈ ತರ ಏನು ನನ್ನ ತಪ್ಪಿಸ್ಬಿಡಿ ಅಸುರ ರಾಜರೇ. ಕ್ಷಮೆ ಕೇಳಬೇಕಾಗಿಲ್ಲ ದಂಗಾಸುರ, ನನ್ನ ಅಸ್ತ್ರಗಳನ್ನು ತಯಾರಾಗಿರಿ. ಯಾರು ಇವರನ್ನ ಇಷ್ಟೊಂದು ಹೊಡೆದಿದ್ದೊಂದು ಗೊತ್ತಾಗ್ತಾ ಇಲ್ಲ. ತಗೊಳ್ಳಿ. ಏ ಸಾಕು 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 ಪಾರ್ವತಿ, ನೀವು ಎಷ್ಟು ಕೊಡ್ತೀರಾ? ನಿಮ್ಗೆ ನಾನ್ ಮಾಡಿದ ಅಡಿಗೆ ಹಿಡಿಸ್ಲಿಲ್ಲ ಅನ್ಕೋತೀನಿ. ಆಗಲ್ಲ ಪಾರ್ವತಿ, ನಿಮ್ ಪ್ರಪಂಚದಲ್ಲಿ ನಿಮ್ ತರ ಯಾರ ಕೈಲಿ ಅಡಿಗೆ ಮಾಡಕ್ಕಾಗುತ್ತೆ? ಬಾಲ ಗಣೇಶ ಕಾಣಿಸ್ತಾನೆ ಇಲ್ವಲ್ಲ, ಅವನಿಗೋಸ್ಕರ ನಾನು ತುಂಬಾ ಕಡಿಮೆ ಮಾಡಿಟ್ಟಿದೀನಿ. ಅವನ್ ಬರೋದಿಕ್ಕೆ ಇನ್ನೂ ಸಮಯ ಇದೆ ಪಾರ್ವತಿ. ಹಂಗಂದ್ರೆ? ಯಾಕಂದ್ರೆ ಮನುಷ್ಯರನ್ನ ಕಾಪಾಡೋ ದೊಡ್ಡ ಕಾರ್ಯನ ಅವನ್ ಕೈಯಲ್ಲಿ ಕೊಟ್ಟಿದೀನಿ. ಮಹಾದೇವ, ನಮ್ಮ ಮಗ ಇನ್ನು ಪುಟ್ಟವನು, ಅವನಿಗೇನಾದ್ರೂ ಆದ್ರೆ ನಾನ್ ನಿಮ್ಮನ್ ಕ್ಷಮಿಸೋದಿಲ್ಲ. ಪಾರ್ವತಿ, ನಿಮ್ಮ ಮಗ ಬಾಲಗಣೇಶ ಸೃಷ್ಟಿಯ ಆರಂಭ, ಅವನಿಗೇನಾದ್ರೂ ಆದ್ರೆ ಅದು ಸೃಷ್ಟಿಗೆ. ಹಾಗಂದ್ರೆ? ನೀನ್ ಅನ್ಕೊಳೋ ತರ ಏನು ಆಗಲ್ಲ ಪಾರ್ವತಿ. ಅದು ಓಂ ಗಣ್ ಗಣಪತಿಯೇ, ಓಂ ಅಗ್ನಿದೇವಾಯ ನಮ ಸ್ವಾಹ. ಓಂ ಗಣ್ ಗಣಪತಿಯೇ ನಮ ಸ್ವಾಹ. ಓಂ ಅಗ್ನಿದೇವಾಯ ನಮ ಸ್ವಾಹ. ನಿನ್ನ ಪ್ರಾಣ ಮುಖ್ಯ ಅಂದ್ರೆ ಈಗಲೇ ಈ ಹೋಮನ ನಿಲ್ಸು, ಇಲ್ಲ ಅಂದ್ರೆ ಈ ಆಶ್ರಮದ ಜೊತೆ ನಿನ್ನನ್ನು ಸೇರಿಸಿ ಸುಟ್ಟಾಗ್ಬಿಡ್ತೀನಿ.
ತುಂಬಾ ರುಚಿಯಾಗಿದೆ. ಪ್ರಭು, ಅಗ್ಗಂ ಏನ್ ಹೇಳ್ತಾನೆ ಅಂದ್ರೆ ಸಮಸ್ಯೆ ದೊಡ್ಡದಾಗ್ತಾ ಇದೆ ಅಂತಾನೆ. ತಕ್ಷಣವೇ ಮಹರ್ಷಿನ ಕಾಪಾಡಬೇಕು ಅಂತಾನೆ. ನೀನ್ ಇದ್ರ ಬಗ್ಗೆ ಚಿಂತೆ ಮಾಡದೆ ಹಣ್ಣು ತಿನ್ನು. ಇಷ್ಟು ರುಚಿಯಾದ ಹಣ್ಣನ್ನು ಮೂರ್ಖನೇ ತಿನ್ನದೆ ಹೋಗ್ತಾನೆ. ಓಂ ಭೂರ್ ಭುವ ಸ್ವಾಹ. ಮೂರ್ಖ ಋಷಿ, ನಾನ್ ಕಿರ್ಚೋದು ನಿನ್ ಕಿವಿಗೆ ಕಾಲಿಲ್ವಾ? ಈ ಯಾಗನ ತಕ್ಷಣ ನಿಲ್ಸು. ಮಹರ್ಷಿ ಓಂ ನಮ ಶಿವಾಯ ಸ್ವಾಹ. ಓಂ ನಮ ಶಿವಾಯ ಸ್ವಾಹ. ಪೂಜ್ಯರಾದ ಋಷಿಗಣಗಳೇ, ಶಿಷ್ಯರುಗಳೇ, ಯಾಗವನ್ನು ನಿಲ್ಲಿಸಬೇಡಿ. ಹಾಗೆ ಆಗ್ಲಿ ಮಹರ್ಷಿ. ಮಹರ್ಷಿ ಇಷ್ಟು ಹೇಳಿದ್ರು ಯಾಗ ನಿಲ್ಸದೆ ನನ್ನ ಹತ್ರ ಮಾತಾಡ್ತೀಯಲ್ಲ, ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಮರಣ ದಂಡನೆ. ಹುಟ್ಟು ಸಾವು ನಿನ್ ಕೈನಲ್ಲಿಲ್ಲ ಅಸುರ ರಾಜ. ಆದ್ರೆ ನೀನು ಪ್ರಾಣದಿಂದ ಇರಬೇಕು ಅಂದ್ರೆ ನೀನು ತಕ್ಷಣವೇ ಇಲ್ಲಿಂದ ಹೊರಟೋಗು. ಯಾವ ಕಾಲಕ್ಕೂ ಹಿಂತಿರುಗಿ ನೋಡ್ಬೇಡ. ಹೀಗೆ ಹೇಳಿ ನನ್ನನ್ನ ನೀನು ಅವಮಾನ ಮಾತ್ರ ಮಾಡಿಲ್ಲ, ನಿನ್ನ ಮರಣಕ್ಕೆ ಆಹ್ವಾನ ಕೊಟ್ಟಿದ್ಯಾ ಮಹರ್ಷಿ. ಮರಣಕ್ಕೆ ತಯಾರಾಗಿದ್ಯಾ? ನೀನ್ ಯಾರು ಬಾಲಕ? ಇವರೆಲ್ಲ ಯಾರು? ನೀನು ಯಾತರ ಅಸುರ ರಾಜನೋ ನಮಗ್ ಗೊತ್ತಿಲ್ಲ, ಆದ್ರೆ ನೀನ್ ಬಾಲ ಗಣೇಶನ್ನೇ ಗೊತ್ತಿಲ್ಲ ಅಂತಿದ್ಯಲ್ಲ. ಈತ ಶಕ್ತಿಶಾಲಿಯಾದ ಬಾಲ ಗಣೇಶ, ನಾವು ಇವರ ಗೆಳೆಯರು. ಇವ್ರು ಅಗ್ಗಂ ಬಗ್ಗಂ, ಇವ್ರು ನಂದಿ, ಆಮೇಲೆ ನಾನು ಪ್ರಭುಗೆ ಇಷ್ಟವಾದ ವಾಗನ ಮೂಷಿಕ ರಾಜ. ಮೂಷಗನು ಇಲ್ಲ ಗೀಷಗನು, ಪ್ರಾಣದಿಂದ ಇರಬೇಕಂದ್ರ ಹೋಗಿ ನಿಮ್ಮ ಅಮ್ಮನ ಹಿಂದೆ ಬಚ್ಚಿಟ್ಕೊಳ್ಳಿ. ಅಸುರ ರಾಜ, ನೀನ್ ನಮ್ಮನ್ನ ನೋಡಿ ಹೀಗೆ ಮಾತಾಡಬಾರ್ದು, ಅದು ನಿನಗೆ ಒಳ್ಳೇದಲ್ಲ. ನಿಮ್ಮ ಶಕ್ತಿಯನ್ನು ಒಳ್ಳೆ ವಿಧದಲ್ಲಿ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಬಾರ್ದ ಏನು? ನನಗೇನ್ ಇಷ್ಟಾನೋ ಅದು ಮಾತ್ರ ನಾನು ಮಾಡ್ತೀನಿ. ನೀನ್ ಯಾರು ನನ್ನ ತಡೆಯೋಕೆ? ಖಂಡಿತ ನಾನು ನಿನ್ನ ತಡೆದು ನಿಲ್ಲಿಸ್ತೀನಿ ವಿಘ್ನಾಸುರ. ನಾನು ನೀನ್ ಮಾಡೋ ಕೆಟ್ಟದನ್ನು ನಾಶ ಮಾಡ್ತೀನಿ. ಬಾಲ ಗಣೇಶ, ನೀನ್ ಯಾಕೆ ಹಿಂಗ್ ಮಾಡ್ತೀಯ? ನೀ ಬಾಲಕ, ನೀನೇನಂದ್ರೆ ಹಸುರ ರಾಜನ್ನ ಹೊಡೆಯೋ ಬಗ್ಗೆ ಹೇಳ್ತೀಯ? ನಿನಗೆ ಮಾತ್ರ ಬಲ ಇದ್ರೆ ಬಾ, ನನ್ನ ಹೊಡಿ ಹೊಡಿ. ಯಾಕೆ ಯಾಕೆ ಏನಾಯ್ತು? ಅಂದ್ರೆ ಹಸುರು ರಾಜ, ನನ್ನ ಭಕ್ತರು ಒಳ್ಳೆ ಮನಸ್ಸಿನಿಂದ ಏನಾದ್ರೂ ಕೇಳಿದ್ರೆ ನಾನು ಅದನ್ನು ಖಂಡಿತ ಕೊಟ್ಬಿಡ್ತೀನಿ. ಆದ್ರೆ ಭಕ್ತಿ ನಿಜವಾಗಿ ಇರ್ಬೇಕಷ್ಟೇ. ನೀನು ಒಳ್ಳೆ ಮನಸ್ಸಿನಿಂದ ನನ್ನ ಕೇಳ್ದೆ, ಅವಶ್ಯಕವಾಗಿ ನಾನು ಅದನ್ನ ಪೂರೈಸ್ತೇನೆ. ತಥಾಸ್ತು. ಶಕ್ತಿಯನ್ನ ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸ್ತೀನಿ ಅಂತ ವಚನ ಕೊಟ್ರೆ ನಾನ್ ನಿನ್ನ ಕ್ಷಮಿಸಿ ಬಿಟ್ಬಿಡ್ತೀನಿ. ಮಾಯಾವಿ ಬಾಲಕ, ನಾನೊಂದ್ಸಾರಿ ಆಚೆ ಬಂದ್ರೆ ನಿನ್ನನ್ನು ನಿನ್ನ ಪರಿವಾರನು ಇದೇ ಜಾಗದಲ್ಲಿ ಸಂಹಾರ ಮಾಡ್ತೀನಿ. ನೀನ್ ಬೆಳ್ದಿದ್ಯ ಅಸುರ ರಾಜ, ಆದ್ರೆ ನಿನ್ ಬುದ್ಧಿ ಮಾತ್ರ ಬೆಳಿಲೇ ಇಲ್ಲ. ಇಲ್ಲ ಬೇಡ ಬೇಡ, ನಿಲ್ಸು ನಿಲ್ಸು. ಅರ್ಥ ಮಾಡಿಸೋ ಸಮಯ ಮುಗ್ದೋಯ್ತು ವಿಘ್ನಾಸುರ. ಬೇಡ ಬೇಡ. ವಿಘ್ನಾಸುರನ ಸಂಹಾರ ಮಾಡಿದಕ್ಕೆ ನಿಮಗೆ ನಮ್ಮ ಅಭಿನಂದನೆಗಳು ಬಾಲ ಗಣೇಶ. ಇವತ್ತಿಂದ ನಿಮ್ಮನ್ನ ವಿಘ್ನಾರ್ಥ ಗಣೇಶ ಅಂದ್ರೆ ಕರೀತಾರೆ. ವಿಘ್ನಾರ್ಥ ಬಾಲ ಗಣೇಶನಿಗೆ ಜಯವಾಗಲಿ. ಮಹರ್ಷಿ, ಈ ಜಯ ಎಲ್ಲ ಚೆನ್ನಾಗೇ ಇದೆ, ಆದ್ರೆ ನಿಮ್ಮ ಆಶ್ರಮದಲ್ಲಿ ತಿನ್ನೋಕೆ ಕಡುಬು ಇದ್ರೆ ದಯವಿಟ್ಟು ಅದನ್ನ ತಗೊಂಡ್ ಬನ್ನಿ, ತುಂಬಾ ಹಸಿತಾ ಇದೆ.
ಈ ದುಷ್ಟರಿಗೆ ನಾನು ಹೇಗೆ ಹೇಳುದಂತಾನೆ ಅರ್ಥ ಆಗಲ್ಲ. ಈ ದುಷ್ಟರನ್ನ ಹೊಡೆದು ಹೊಡೆದು ನನಗೆ ಹಸಿವೆ ಶುರು ಆಗೋಯ್ತು. ಹಾಗಾದ್ರೆ ಬನ್ನಿ, ನಮ್ಮಮ್ಮ ಮಾಡಿಟ್ಟಿರೋ ಕಡುಬನ್ನು ತಿನ್ನೋಣ. ಓಡದಾಗ್ಬಿಟ್ರಲ್ಲಪ್ಪ. ಏ ಬಾಲ್ ಗಣೇಶ, ನೀನ್ ಎಲ್ಲೋಗಿದ್ದೆ? ಎಷ್ಟೊತ್ತಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ? ಸರಿ ಸರಿ, ಬೇಗ ಇದನ್ ತಗೋ, ಹೋಗಿ ನನ್ನ ಪ್ರಾಣ ಸ್ನೇಹಿತೆ ಲಕ್ಷ್ಮಿಗೆ ಇದನ್ ಕೊಟ್ಬಿಟ್ ಬಾ. ಅಯ್ಯೋ ಅಮ್ಮ, ಈಗ ಹೋಗ್ಬೇಕಾ? ನನ್ಗೆ ತುಂಬಾ ಹಸಿವಾಗ್ತಾ ಇದೆ. ಅದೆಲ್ಲ ಆಮೇಲೆ, ಮೊದಲು ಇದನ್ ಕೊಟ್ಬಿಟ್ ಬಾ. ಸರಿಮ್ಮ, ನಾನ್ ಹೀಗ ಹೋಗಿ ಹಾಗ್ ಬಂದ್ಬಿಡ್ತೇನೆ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಬೇಗ ಊಟಕ್ಕೆ ವ್ಯವಸ್ಥೆ ಮಾಡುವಿಯಾ? ಹಾಗೆ ಆಗಲಿ ಸ್ವಾಮಿ. ನಿಲ್ಲಿ ತಾಯೇ. ಅರೆರೆ ಬಾಲಗಣೇಶ್ನ, ಏನಾಯ್ತು? ಯಾತೆ ಹೇಗೆ ಓಡಿ ಬರ್ತಾ ಇದೀಯಾ? ಸಮಸ್ಯೆ ಏನೂ ಇಲ್ಲ ತಾನೆ? ಏನೂ ಇಲ್ಲ ಅಮ್ಮ, ಸಮಸ್ಯೆ ಏನೂ ಇಲ್ಲ. ಅಮ್ಮ ನಿಮ್ಗೋಸ್ಕರ ಪಾಯಸ ಕಳಿಸಿದ್ದಾರೆ, ಅದರಿಂದ ನಾನು ಓಡಿ ಬಂದಿದ್ದೀನಿ. ತಗೊಳ್ಳಿಮ್ಮ, ನನಗೆ ಹೋಗೋಕೆ ಅಪ್ಪಣೆ ಕೊಡಿ, ನಾನು ಹೋಗ್ಲೇಬೇಕು. ನನ್ನ ಸ್ನೇಹಿತೆ ಪಾರ್ವತಿ ಹತ್ರ ನನ್ನ ಧನ್ಯವಾದ ಹೇಳು. ಹಾ, ನೀವು ನಿಜವಾಗಲೂ ಭಾಗ್ಯಶಾಲಿಗಳು ಸ್ವಾಮಿ. ನಿಮಗೆ ಹಸಿವಾದ ತಕ್ಷಣವೇ ಪಾಯಸ ತಾನಾಗಿಯೇ ದೊರೆಯುತ್ತ ನೋಡುತ್ತಾರಾ? ಹೇಗೆ ಬರದೇ ಇರ್ತಾಳೆ ಲಕ್ಷ್ಮಿ? ಯಾರ ಬಳಿ ಈ ಲಕ್ಷ್ಮಿ ಸೌಭಾಗ್ಯ ಇರುತ್ತೋ ಅವನಿಗೆ. ನೀವು ಹೇಳೋದೇನೋ ಸರಿಯೇ. ಏನು ವಿಷಯ ಲಕ್ಷ್ಮಿ? ಇವತ್ತು ನೀನು ಸಂತೋಷವಾಗಿದೀಯಾ? ಸಂತೋಷಕ್ಕೆ ಕಾರಣ ಇದೆ ಸ್ವಾಮಿ. ಭೂಮಿಯಲ್ಲೇ ನನ್ನ ಹೆಸರು ಪ್ರಬಲವಾಗಿದೆ ಅಂದ್ರೆ ನೋಡಿ, ಈಗೆಲ್ಲೇ ಮಾನವರು ಸುಖ ಶಾಂತಿಗೆ ಬದಲಾಗಿ ನನ್ನನ್ನೇ ಬಿಡ್ತಾರೆ ನೋಡಿ, ನನಗೆ ಅದರಲ್ಲಿ ಸಂತೋಷನೆ. ನನ್ನ ಆಶೀರ್ವಾದ ಯಾರಿಗಿದೆಯೋ ಅವರು ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಸುಖವನ್ನು ಪಡೆಯುತ್ತಾರೆ. ಲಕ್ಷ್ಮಿ ಮಾತಿನಲ್ಲಿ ಸ್ವಲ್ಪ ಅಹಂಕಾರ ಕಾಣುತ್ತಿದೆಯಲ್ಲ. ಅದು ಸರಿ ಲಕ್ಷ್ಮಿ, ನೀನು ಕೊಡು ಹಣದಿಂದ ಸುಖವು ಶಾಂತಿ ಎಲ್ಲರಿಗೆ ಸಿಗುತ್ತೆ ಅಲ್ವೇ? ಹಾಗಾದ್ರೆ ನೀನು ಧನ ಕನಕ ಕೊಡು ದೇವಿ ಅಲ್ವೇ? ಆದ್ರೆ ನಿಮ್ಗೆ ಯಾಕೆ ಸಂತಾನ ಭಾಗ್ಯ ಇಲ್ಲವೇ ಇಲ್ಲಲ್ಲ? ಪಾಯಸ ಇವತ್ತು ಬಹಳ ಚೆನ್ನಾಗಿದೆ, ನೀನು ತಿನ್ನು ತಿನ್ನು. ನನ್ನ ನೀನು ಸಮೀಕ್ಷೆ ಬೇಕು ಲಕ್ಷ್ಮಿ, ನಿನ್ನ ಅಹಂಕಾರನ ನಾನು ತಕ್ಷಣವೇ ಅಡಗಿಸ್ಬೇಕಾಯ್ತು. ಏನು ಮಾಡೋದು ಹೇಳು ಲಕ್ಷ್ಮಿ. ತಾಯೇ, ಒಂದು ನಿಮಿಷವೂ ತಡ ಮಾಡದೆ ನೀವು ತಾಯಿ ಆಗುವ ದಾರಿ ನನ್ನ ಬಳಿ ಇದೆ. ನೀವು ಯಾರಾದರೂ ಒಬ್ಬ ಬಾಲಕನನ್ನು ಯಾಕೆ ದತ್ತು ತೆಗೆದುಕೊಳ್ಳಬಾರದು? ದತ್ತು ತಗೊಳ್ಳೋದಾ? ಏನು ಹೇಳ್ತಾ ಇದೀಯಾ ಶೇಷನಾಗ? ಇಲ್ಲ ತಾಯಿ, ಅದು ಬಂದು ಶಮಿಷಿ ಶಮಿಷಿ ತಾಯಿ, ತಪ್ಪು ನಡೆದು ಹೋಯ್ತು ತಾಯಿ. ಇಲ್ಲ ಇಲ್ಲ ಶೇಷನಾಗ, ನೀನು ಯಾವ ತಪ್ಪನ್ನು ಮಾಡಿಲ್ಲ. ಆದ್ರೆ ನೀನು ನನಗೆ ಒಳ್ಳೆ ವಿಷಯವನ್ನು ಹೇಳಿದೀಯ, ಮಗುನ ದತ್ತು ತಗೊಳ್ಳೋದು ಸರಿಯಾಗಿರುತ್ತೆ. ಓಹೋ, ಇನ್ನೀ ಎಷ್ಟೊತ್ತಾಗತ್ತೆ ಇವರಿಗೆ ಪಾಠ ಹೇಳ್ಕೊಡಕ್ಕೆ?
ಹೊಟ್ಟೆ ಬೇರೆ ಹಸಿತಾ ಇದೆ, ಅಮ್ಮ ಮಾಡಿದ ಕಡುಬು ತಿನ್ಬೇಕು. ಪ್ರಭು ಇವಾಗ ಮುಗೀತು, ಸ್ವಲ್ಪ ಅಹಂಕಾರ ಆಯ್ತು, ಅದರಿಂದ ಸ್ವಲ್ಪ ನಿಧಾನವಾಯಿತು. ಬೇಗ ಬನ್ನಿ, ಅಮ್ಮ ಕಡುಬು ಮಾಡಿಟ್ಟಿರ್ತಾರೆ, ಬೇಗ ಬನ್ನಿ. ಲಕ್ಷ್ಮಿ ತನ್ನ ಮಗುನ ಯಾವ ಬಾಧೆನೂ ಇಲ್ಲದೆ ಕೊಡುವಂತ ತಾಯಿ ಯಾರು ಅನ್ನೋದನ್ನ ನಾವು ಈ ಪ್ರಪಂಚದಲ್ಲಿ ಹುಡುಕಿ ಕಂಡುಹಿಡಿಯಲೇಬೇಕು. ನಾನು ಈಗಲೇ ಈ ಕೆಲಸನ ಕಾರ್ತಿಕೇಯನ್ಗೂ ಬಾಲ ಗಣೇಶನ್ಗೂ ಒಪ್ಪಿಸ್ತೀನಿ. ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡು. ಕಾರ್ತಿಕೇಯ ಆಮೇಲೆ ಬಾಲ ಗಣೇಶ, ಗೆಳತಿ ಪಾರ್ವತಿ, ನಿನಗೆ ಇಬ್ಬರು ಮಗ್ಗಳಿದ್ದಾರೆ. ಅದರಲ್ಲಿ ಕಾರ್ತಿಕೇಯನನ್ನು ಅಥವಾ ಬಾಲಗಣೇಶನನ್ನು ನನಗೆ ಕೊಡೋಗಾದತ್ತ? ಅದು ಹೇಗೆ? ನಾನು ಗೆಳತಿ, ನನ್ನ ಈ ಕೋರಿಕೆಯನ್ನು ಪೂರೈಸು, ನನಗೆ ತಾಯಿಯನ್ನು ಸುಖ ಕೊಡು ಗೆಳತಿ. ಲಕ್ಷ್ಮಿ ನೀನ್ ಇದನ್ನ ತುಂಬಾ ಸುಲಭವಾಗ ಅನ್ಕೊಂಡಿದೀಯಾ, ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ನನ್ ಮಗ ಕಾರ್ತಿಕೇಯನಿಗೆ ಆರು ಮುಖಗಳು, ಆದ್ರಿಂದ ಅವನು ಆರು ಬಾಯಲ್ಲೂ ತಿಂತಾನೆ. ಅವನಿಗೆ ನೀನ್ ಅಡಿಗೆ ಮಾಡಿ ಮಾಡಿ ನೀನ್ ಸುಸ್ತಾಗ್ಬಿಡ್ತೀಯ. ಹಾಗಾದ್ರೆ ನೀನು ನನಗೆ ಬಾಲ ಗಣೇಶನ್ನ ಕೊಡು. ಬಾಲ ಗಣೇಶನ್ನ ಬೆಳೆಸೋದು ಅಷ್ಟು ಸುಲಭ ಅಲ್ಲ ಲಕ್ಷ್ಮಿ. ಅವನು ತುಂಬಾ ತುಂಬಾ ತುಂಟ, ಅವನು ಒಂದ್ ನಿಮಿಷ ಕೂಡ ನಿನ್ನ ಕೂತ್ಕೊಳ್ಳಕ್ಕೆ ಬಿಡಲ್ಲ. ಅವನನ್ನ ಸಂಭಾಳಿಸೋದು ನಿನ್ನಿಂದ ಆಗಲ್ಲ ಲಕ್ಷ್ಮಿ. ಪಾರ್ವತಿ, ನಿನ್ನ ಬಾಲ ಗಣೇಶನ್ನ ಪ್ರತಿ ತುಂಟತನವನ್ನು ನಾನು ಸಹಿಸ್ತೀನಿ ಅಂದ್ರೆ ನೀನು ಹೇಳು ಗೆಳತಿ, ನನಗೆ ಬಾಲ ಗಣೇಶನ್ನ ಕೊಡುತ್ತೀಯ? ಪ್ರಣಾಮಗಳು ಲಕ್ಷ್ಮಿ ತಾಯಿ. ಆಯುಷ್ಮಾನ್ ಭವ ಬಾಲ ಗಣೇಶ. ನೀವು ಧಾರಾಳವಾಗಿ ನನ್ನನ್ನ ನಿಮ್ ಮಗ ಅಂತ ಅನ್ಕೊಂಡು ಬೆಳೆಸಿ ತಾಯಿ. ಹಾಗಂತ್ರಿ, ನಾನು ನನ್ ಗೆಳೆಯರು ನೀವಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಂಡ್ವಿ. ನೀನ್ ಏನ್ ಹೇಳ್ತಾ ಇದೀಯ ಬಾಲ ಗಣೇಶ? ಅಮ್ಮ, ಲಕ್ಷ್ಮಿ ಅಮ್ಮ ನನ್ನ ದತ್ತು ಮಗನಾಗಿ ಮಾಡಿಕೊಂಡು ತಾಯಿ ಸುಖವನ್ನು ಅನುಭವಿಸ್ಬೇಕಂತ ಅನ್ಕೊಂಡಿದ್ದಾರೆ. ಅದು ನಿಮ್ ಮಗನಿಗೆ ಸಿಕ್ಕಿರೋ ಸೌಭಾಗ್ಯ ಅಮ್ಮ. ಹಾಗೆ ನಡೆದ್ರೆ ನನಗೆ ಒಬ್ರಲ್ಲ ಇಬ್ರು ಅಮ್ಮಂದ್ರೆ ನನಗೆ ಸಿಗ್ತಾರೆ. ಇದು ಎಷ್ಟು ಸಂತೋಷವಾದ ವಿಷಯ ಅಲ್ಲಮ್ಮ. ಬಗ್ಗಂ ಸ್ವಾಮಿ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಹೊರಟು ವೈಕುಂಠ ಕೊಟ್ಟೋಗ್ಬಿಟ್ರೆ ನಾವೆಲ್ಲ ಏನಾಗೋದು ಅಂತ ಕೇಳ್ತಾರೆ. ನೀವು ನಮ್ ಬಿಟ್ಟು ಹೋಗ್ಲೇಬಾರ್ದು, ನೀವು ನಿಮ್ ಮಿತ್ರರನ್ನೆಲ್ಲ ಬಿಟ್ಟು ಎಲ್ಲೂ ಹೊರಟೋಗ್ಬಾರ್ದು, ನೀವು ನಮ್ ಬಿಟ್ಟು ಹೋಗೋದನ್ನ ನಮ್ ಕಲ್ ತಡ್ಕೊಳ್ಳೋಕೆ ಆಗೋಲ್ಲ. ಈ ರೀತಿ ನಿರ್ಧಾರ ತಗೊಳ್ಳೋಕ್ಕಿಂತ ಮೊದಲು ಒಂದ್ಸಲನಾದ್ರೂ ನನ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕು ಅಲ್ವಾ? ಸಾಕು 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 ಬಗ್ಗಂ ಸಾಕು. ಇದನ್ನೆಲ್ಲ ಯಾರ್ ಹೇಳಿದ್ರು? ಅಗ್ಗಂ ಹೇಳಿದ್ರ? ಕ್ಷಮಿಸಿ ಸ್ವಾಮಿ, ಅವರು ಹೇಳುವುದು ಒಂದು ವಾರ್ತೆ ಮಾತ್ರ, ಮಿಕ್ಕದ್ದೆಲ್ಲ ತಾನಾಗಿ ನಾನೇ ಸೇರಿಸ್ಕೊಂಡಿರೋ ಮಾತು ಮಾತ್ರ. ಹೌದು ಪ್ರಭು, ಅಗ್ಗಂ ಹೇಳಿದ್ರು ಸರಿನೇ, ನೀವು ಆ ರೀತಿ ಮಾಡಬಾರದು. ಗೆಳೆಯರೇ, ನನಗೆ ವೈಕುಂಠ ಆದ್ರೆ ಏನು, ಕೈಲಾಸ ಆದ್ರೆ ಏನು, ನಾನು ಅಲ್ಲಿದ್ರೂ ಇಲ್ಲಿ ಎಲ್ಲರ ಜೊತೆ ಇರ್ತೀನಿ. ನಾನ್ ನಿಮ್ಮೆಲ್ರಿಗೂ ಸತ್ಯ ಮಾಡಿ ಹೇಳ್ತೀನಿ, ಆದ್ರೆ ನೀವೆಲ್ಲರೂ ನನ್ನ ಮರ್ತು ಬಾಳೋದಕ್ಕೆ ತಯಾರಾಗಿದ್ರ ಅನ್ಕೊಳ್ತೀನಿ. ಏನ್ ಸ್ವಾಮಿ ನೀವು ಈ ರೀತಿ ಮಾತಾಡ್ತೀರಾ? ನಾವು ನಿಮ್ ಶರೀರದಲ್ಲಿ ಒಂದು ಅಂಗ ಅಲ್ವೇ, ನಿಮ್ಮಿಂದ ಹೇಗೆ? ಹೌದು ಪ್ರಭು, ನಿಮ್ಮನ್ನು ಬಿಟ್ಟು ಒಂದು ನಿಮಿಷ ಕೂಡ ನಮ್ಮಿಂದ ಇರಕ್ಕಾಗಲ್ಲ. ನೀವು ಒಂಟಿಯಾಗಿ ಇರ್ಬೇಕು ಅನ್ಕೊಂಡ್ರು ನಾನು ಇರಕ್ಕೆ ಬಿಡಲ್ಲ. ಸರಿಮ್ಮ, ನೀವು ಏನ್ ನಿರ್ಧಾರ ಮಾಡಿದ್ರಮ್ಮ? ಲಕ್ಷ್ಮಿ, ಒಬ್ಬ ತಾಯಿ ಪ್ರಾಣ ಅವಳ ಮಕ್ಕಳ ಬಳಿಲೇ ಇರುತ್ತೆ. ನನ್ನನ್ ಬಿಟ್ಟು ಬೇರೆ ಯಾರು ಬಾಲ ಗಣೇಶನ ತಾಯಿಯಾಗೋ ಅಧಿಕಾರನ ಕೊಡೋದು ನನ್ನಿಂದ ಸಾಧ್ಯವಾಗದ ಕಾರ್ಯ. ಆದ್ರೂ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ಏನು ನಿರ್ಧಾರ ಮಾಡಿದೀಯ ಪಾರ್ವತಿ? ಹೇಗೆ ನನಗೆ ಎರಡು ಮಕ್ಕಳಿಗೆ ತಾಯಿಯಾಗೋ ಭಾಗ್ಯ ದೊರೆಯಿತೋ ಅದೇ ತರ ನನ್ನ ಸ್ನೇಹಿತೆಗೂ ಸಿಗ್ಬೇಕು. ಏನು ನಿರ್ಧಾರ ಮಾಡಿದೀಯ ಪಾರ್ವತಿ? ಸಖಿ, ನಾನು ನನ್ನ ಬಾಲ ಗಣೇಶನ್ನ ನಿನ್ನ ದತ್ತು ಪುತ್ರನಾಗಿ ಈ ದಿನನೇ ಘೋಷಿಸ್ತೀನಿ. ನಿನಗೆ ನಿನಗೆ ನಾನು ಅಪಾರಿಯಾಗಿದ್ದೇನೆ ಗೆಳತಿ. ಬಾಲ ಗಣೇಶನ್ ತರ ಮಗ ನಿನ್ ರೀತಿ ಗೆಳತಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ.
ನನಗೆ ದೊರೆತ ಸುಖ ಎಲ್ಲ ನಿನಗೂ ಸಿಗಬೇಕು. ದೀಪಾವಳಿ ದಿನವಾದರೂ ಸರಿ, ಇಲ್ಲ ಯಾವ ಪೂಜೆಯಾದರೂ ಸರಿ, ನನ್ನನ್ನು ಪೂಜಿಸೋದಕ್ಕೆ ಮೊದಲು ನಿನಗೇ ಮೊದಲ ಪೂಜೆ ಮಾಡಬೇಕು. ಮೂರು ಲೋಕದಲ್ಲೂ ಯಾರು ನಿನಗೆ ಪೂಜೆ ಮಾಡೋದಿಲ್ವೋ ಅವರಿಂದ ನಾನು ದೂರವಿರುತ್ತೇನೆ. ಕೇಳತಿ, ನೀನು ಏನೇ ಬಾಲಗಣೇಶಣ್ಣ ನನ್ನ ಮಗ ಅಂತ ಹೇಳದರೂ ಪ್ರಪಂಚದಲ್ಲಿ ಯಾವಾಗಲೂ ನೀನೇ ಬಾಲಗಣೇಶ ತಾಯಿ ಆಗಿರುವೆ. ಮಹಾಲಕ್ಷ್ಮಿ ಪಾರ್ವತಿಗೆ, ಬಾಲ ಗಣೇಶನಿಗೆ. ಇರಿ ಇರಿ ಗೆಳೆಯರೆ, ಮರ್ತೋಗಿದ್ರ ಏನು? ನಮಗೆ ತುಂಬಾ ಹಸಿವಾಗ್ತಾ ಇತ್ತು, ಆದ್ರಿಂದ ನಾವಿಲ್ಗೆ ಓಡ್ ಬಂದ್ವಿ. ಈಗ ಲಕ್ಷ್ಮಿಯವರು ನನ್ನ ಅಮ್ಮ ಆಗಿರೋದ್ರಿಂದ ಇವತ್ತಿನ ಆಹಾರನ ಅವರೇ ನಮಗೆ ಮಾಡಿಕೊಡ್ಬೇಕು. ಬೇಗ ತಾಯೇ ಬೇಗ, ನನಗೆ ನೂರು, ಇವರಿಗೆ ನೂರು ನೂರು, ಬೇಗ ಕಡುಬು ಮಾಡಿಕೊಡಮ್ಮ. ನೂರು ನೂರು ಕಡುಬ ಎಲ್ರು ಗುಣ. ಮುಷಿಕ, ನಂದಿ, ಭೃಂಗಿ, ಅಗ್ಗಂ ಬಗ್ಗಂ, ಎಲ್ರು ಉಸಿರಿಡ್ದು ಬೇಗ ಓಡಿ. ಯಾರು ಗೆಳ್ತಿರೋ ಅವರಿಗೆ ನಾನು ದಿನ ಐದು ಲಡ್ಡು ಕೊಡ್ತೀನಿ, ವೇಗವಾಗಿ ಓಡಿ. ನಿನ್ಗೇನು ಗಾಯ ಆಗ್ಲಿಲ್ಲವ ಅಕ್ಕಂ? ಇವರು ಇಬ್ರು ಯಾವಾಗಲೂ ಒಂದಾಗಿ ಜೊತೆನಲ್ಲೇ ಇರ್ತಾರೆ. ನಾನು ಇವನ್ನ ಸರಿಯಾದ ಸಮಯದಲ್ಲಿ ಹಿಡಿದು ಬಿಟ್ಟೆ. ದುಷ್ಟಾಸುರ, ನೀನ್ ಮಾಡಿದ್ದು ಸರಿ ಇಲ್ಲ, ಇದಕ್ಕೆ ದಂಡನೆ ನೀನು ಅನುಭವಿಸ್ಲೇಬೇಕು. ಪರಿಣಾಮನ? ಎಂತ ಪರಿಣಾಮ? ಅದ್ರ ಬಗ್ಗೆ ವಿಷಯನ ಬಗ್ಗಂ ಹೇಳ್ತಾನೆ. ಶಾಂತವಾಗು ಬಗ್ಗಂ, ಶಾಂತವಾಗು. ಪ್ರಭು, ಬಗ್ಗಂ ಅಗ್ಗಂಗೆ ಏನಾದ್ರು ಕಷ್ಟ ಅಂದ್ರೆ ಏನಕ್ಕೆ ಇಷ್ಟೊಂದು ಕೋಪ ಪಡ್ತಾನೆ? ಇದ್ರ ಹಿಂದೆ ಒಂದ್ ದೊಡ್ಡ ಕತೆ ಇದೆ. ಅಗ್ಗಂ ಮತ್ತು ಬಗ್ಗಂ ಚಿಕ್ಕ ವಯಸ್ಸಿನಿಂದಲೂ ಆತ್ಮೀಯ ಗೆಳೆಯರು. ಅವರ ಅಪ್ಪ ಅಮ್ಮನೂ ಗೆಳೆಯರೇ, ಶಿವನ ಪರಮ ಭಕ್ತರಾಗಿದ್ರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನನ್ನ ಕೋಳಿಗಳನ್ನ ಓಡಿಸೋದು ಯಾವಾಗ ಬಿಡ್ತೀರಾ? ಓಡು ತುಂಟರ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಎಲ್ಲಿ ಓಡ್ತಿದ್ದೀರಾ? ಇಷ್ಟೊಂದು ಆಗಾರಗಳು ನೋಡಾದ್ಮೇಲೆ ತಿನ್ಬೇಕು ಅನಿಸ್ತಾ ಇದೆ ಮಿತ್ರ. ಹಾಗಾದ್ರೆ ಯಾಕೆ ಯೋಚಿಸ್ತೀಯ? ಶುರು ಮಾಡು. ಇವಾಗ ನೀನು ನಿನ್ನ ಕೆಲಸನ ಪ್ರಾರಂಭ ಮಾಡು ಮಿತ್ರ. ಅಗ್ಗಮು ಬಗ್ಗಮು ತಮ್ಮ ಶಕ್ತಿಯಿಂದ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಆದ್ರೆ ಅವರ ಅಪ್ಪ ಅಮ್ಮಂದಿರ ಮಧ್ಯೆ ಮಹಾದೇವನ ಭಕ್ತರು ನಾನೇ ನಾನೇ ಅಂತ ಎರಡು ಕುಟುಂಬದವರು ಜಗಳ ಆಡ್ಕೊಂಡು ಬೇರೆ ಬೇರೆ ಆಗೋದ್ರು. ಇಬ್ರು ಶತ್ರುಗಳಾದ್ರು. ಅವರ ಅಪ್ಪ ಅಮ್ಮ ಅಗ್ಗಂಗೆ ಬಗ್ಗಂ ಮೇಲೆ, ಬಗ್ಗಂಗೆ ಅಗ್ಗಂ ಮೇಲೆ ದ್ವೇಷ ಬೆಳೆಸೋದ್ರು. ಹೇಳು, ಅವನ ಜೊತೆ ಸೇರುತ್ತೀಯಾ? ಇಲ್ಲಪ್ಪ,
ಇದೇ ನಿಂಗೆ ಕೊನೆಯ ಸತಿ ಹೇಳ್ತಾ ಇದ್ದೀನಿ, ಇನ್ ಮೇಲಿಂದ ಪಗ್ಗಂ ಜೊತೆ ಸೇರ್ ಕುಡ್ದು ಅರ್ಥವಾಯ್ತಾ? ಹಾಗೆ ಆಗ್ಲಿ. ನನಗೆ ಯಾವಾಗ್ಲೂ ನಿನ್ನೆನಪಾಗೇ ಇದೆ ಬಗ್ಗಂ. ನಾನು ನಿನ್ನ ಬೆಳಗ್ಗೆ ಬಂದು ನೋಡ್ತೀನಿ, ಮೈದಾನಕ್ಕೆ ಬರ್ತೀನಿ, ನೀನು ಬರ್ತೀಯಲ್ಲ. ನಿಮ್ಮ ಅಪ್ಪ ಮಾಡೋದು ತುಂಬ ಸರಿ ಇಲ್ಲ ಅಕ್ಕಂ, ತುಂಬ ತಪ್ಪು. ನಮ್ಮಪ್ಪನೇ ಮಹಾದೇವನ ದೊಡ್ಡ ಭಕ್ತರು, ಅವರಿಲ್ಲ ಇನ್ನು ನಾವಿಬ್ರು ನೋಡಕ್ಕಾಗುಲ್ಲ ಬಗ್ಗಂ. ಆ ಸಮಯದಲ್ಲಿ ರಾಕ್ಷಸರ ಸೈನ್ಯ ಗ್ರಾಮನ್ನು ಆಕ್ರಮಿಸೋಕೆ ಬಂದ್ರು. ರಾಕ್ಷಸರ ಸೈನ್ಯ ನಮ್ಮ ಹಳ್ಳಿನ ಆಕ್ರಮಣ ಮಾಡಿದ, ಏನ್ ಮಾಡೋದು ಪ್ರಭು? ಎಲ್ಲ ಜಾಗದಲ್ಲೂ ಸಮಸ್ಯೆ ಜಗಳ ನಡೀತು. ಅಲ್ಲೇ ನಿಲ್ಲು ಅಗ್ಗಂ, ನನ್ನ ಹತ್ರ ಬರಬೇಡ ಅಗ್ಗಂ. ನೀ ಯಾರು ಅಂತ ನನಗೆ ಗೊತ್ತಿಲ್ಲ. ಬಗ್ಗಂ ನಾನು ಹೇಳದ್ ಕೇಳು. ಬಗ್ಗಂ ಬಗ್ಗಂ. ಬಾಧೆ ಪಡ್ಬೇಡ ಬಗ್ಗಂ, ನಾನ್ ಬರ್ತಾ ಇದ್ದೀನಿ. ನೀನು ಆ ಕಡೆ ಹೋಗು ಅಂತ ಇದ್ದೀನಿ, ನೀನು ನನ್ ಕಾಪಾಡ್ಬೇಕು ಅಂತಿದ್ದೀಯಲ್ಲ ಏ ಅಗ್ಗಂ. ಯಾಕಂದ್ರೆ ನೀನು ನನ್ನವನಲ್ವಾ? ಇಲ್ಲ ಇಲ್ಲ, ಅಕ್ಕಂ 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 ಅಕ್ಕಂ, ಭಯ ಪಡ್ಬೇಡ, ನಿನ್ಗೇನು ಆಗದೆ ತರ ನಾನ್ ನೋಡ್ಕೋತೀನಿ ನಿನ್ನ. ಅಯ್ಯೋ ಅಕ್ಕಂ, ನಿನ್ಗೇನು ಆಗ್ಲಿಲ್ಲ ಅಲ್ಲ? ಗಾಯಪಟ್ಟ ಅಗ್ಗಂನು ಬಗ್ಗಂ ವೈದ್ಯರ ಹತ್ರ ಕರ್ಕೊಂಡು ಹೋದ.
ಅಲ್ಲಿ ಹತ್ರತ್ರ ಒಂದ್ ತಿಂಗ್ಳು ಅಗ್ಗಂಗೆ ಚಿಕಿತ್ಸೆ ನಡೀತು. ಆ ಒಂದ್ ತಿಂಗ್ಳು ಬಗ್ಗಂ ಅಗ್ಗಂ ಪಕ್ಕದಲ್ಲೇ ಇದ್ದು ಅವನಿಗೆ ಸೇವೆ ಮಾಡ್ತಾ ಇದ್ದ. ಅವನ್ ಹತ್ರನೇ ಇದ್ದು ಚೆನ್ನಾಗಿ ನೋಡ್ಕೊಂಡ. ಆದ್ರಿಂದ ಬಗ್ಗಂಗೆ ಅಗ್ಗಂನ ಹೊಸ ಭಾಷೆ ಅರ್ಥ ಆಯ್ತು. ಆಗ್ಲಿಂದ ಇಬ್ರು ಈ ಭಾಷೆಯಲ್ಲಿ ಮಾತಾಡೋದು ಶುರು ಮಾಡಿದ್ರು. ನನ್ನ ಕ್ಷಮಿಸ್ಬಿಡು ಅಕ್ಕ, ನನ್ನಿಂದ ತಾನೇ ನಿನಗೆ ಇಂಥ ಪರಿಸ್ಥಿತಿ ಬಂತು. ಅಗ್ಗಮ್ ಹೀಗೆ ಬಗ್ಗಮ್ನ ಕ್ಷಮಿಸಿದ್ರಿಂದ ಬಗ್ಗಮ್ಗೆ ಅಗ್ಗಮ್ ಮೇಲೆ ಪ್ರೀತಿ ಹೆಚ್ಚಾಯ್ತು. ಅಂದಿನಿಂದ ಅಗ್ಗಮ್ ಬಗ್ಗಮ್ ಇಬ್ರು ಒಂದಾಗಿ ಇದ್ದಾರೆ. ಆದ್ರಿಂದ ಅಗ್ಗಮ್ಗೇನಾದ್ರೂ ಆದ್ರೆ ಬಗ್ಗಮ್ ತಡೆಯೋಕಾಗಲ್ಲ. ಇವರು ಇಬ್ರೆ ಇಷ್ಟು ದುಃಖವಾದ ಕತೆ ಕೇಳಾದ್ಮೇಲೆ ನಮಗೆ ಇದು ಕೇಳುವಾಗ ತುಂಬಾ ಕಷ್ಟವಾಗಿದೆ ಪ್ರಭು. ಈ ತರ ನೀವು ಬಾಧೆ ಪಡ್ಬೇಕಾಗಿಲ್ಲ ಮೂಷಿಕಾ. ಕಷ್ಟ ನಷ್ಟದಲ್ಲಿ ಒಟ್ಟಾಗಿ ಇರುವಂತ ಸ್ನೇಹಿತರು ಬೇರೆ ಆಗೋದೇ ಇಲ್ಲ. ನೀವು ಸರಿಯಾಗಿ ಹೇಳಿದೀರಿ ಸ್ವಾಮಿ. ಅಗ್ಗಂ ಬಕ್ಕಂ ಹತ್ರ ನಾನು ಕ್ಷಮಾರ್ಪಣೆ ಕೇಳಿದ್ರೇನೆ ನನಗೆ ನೆಮ್ಮದಿ ಆಗ್ತದೆ ಸ್ವಾಮಿ. ಹೌದು ಪ್ರಭು, ಹೌದು, ನಾವು ತಪ್ಪು ಮಾಡಿದೀವಿ, ನಮ್ಗೆ ಅರ್ಥ ಆಯ್ತು. ಇದು ಅವರಿಬ್ರು ಬಂದೇ ಬಿಟ್ರು, ಕ್ಷಮಾಪಣೆ ಕೇಳಿ. ಪ್ರಿಯೇ, ನೀವು ಹೇಗೆ ಒಳಗ್ ಬಂದ್ರಿ ಪ್ರಭು? ನಂದಿ ನಿಮ್ಮನ್ನ ತಡಿಲಿಲ್ವಾ? ಪ್ರಿಯೇ, ಅವನು ನನ್ನ ದಾಸ, ನನ್ನನ್ನೇ ತಡೆಯಕ್ಕಾಗುತ್ತಾ ಏನೋ. ಆದ್ರೆ ನಾನೇ ಅವನ್ನ ಬಾಗ್ಲ ನಿಂತ್ಕೋಂತ ಹೇಳ್ದೆ, ಅವನು ಈ ತರ ನನ್ನ ಆಜ್ಞೆನ ಮೀರ್ಬಾರ್ದು. ಆದ್ರೆ ನಾನ್ ನಿನ್ ಪತಿ ಅಲ್ವಾ, ನನಗ್ಯಾಕೆ ತಡೆ ಹಾಕ್ಬೇಕು? ನಂದಿ ಮಾಡಿದ್ದು ಸರಿ ಇಲ್ಲ, ಆದ್ರೆ ಅವನೇನ್ ಮಾಡ್ತಾನೆ, ನನ್ನ ಸ್ವಾಮಿಯ ಭಕ್ತ, ಅವನು ನನ್ನ ಸ್ವಾಮಿನ ಎದುರಿಸಿ ಮಾತಾಡಕ್ಕಾಗಲ್ಲ. ತಡ ನಿಲ್ಸೋದು ಅವನಿಂದ ಸಾಧ್ಯ ಇಲ್ಲ. ನನಗೆ ಈ ತರ ಒಂದ್ ಮಗ ಬೇಕು ಅಂದ್ರೆ ಬುದ್ಧಿಯಿಂದಲೂ ನನ್ನ ಆಜ್ಞೆನ ಪಾಲಿಸುವಂತ ಮಗನ್ನ ಸೃಷ್ಟಿ ಮಾಡ್ತೀನಿ. ಸಂಕಲ್ಪ ಎ ಮನ ಮೇ ಮಾ ಗೌರಿ ಚುಟ ಗೈ ಜತನ ಮೇ ಪುತ್ರ ಗಣೇಶ. ಹಾ ಮಾ. ಚೆನ್ನಾಗಿ ಕೇಳ್ಕೋ ಮಗನೇ, ನಾನು ಸ್ನಾನ ಮಾಡಕ್ ಹೋಗ್ತೀನಿ, ನೀನು ಬಾಗ್ಲಲ್ಲಿ ನಿಂತು ಕಾವಲ್ ಕಾಯ್ತಾ ಯಾರನ್ನು ಒಳಗ್ ಬಿಡ್ಬಾರ್ದು. ಹಾಗೆ ಆಗ್ಲಿ ಅಮ್ಮ, ನನ್ ಯಾರನ್ನೂ ಒಳಗೆ ಬರಕ್ ಬಿಡಲ್ಲ, ನೀವು ನೆಮ್ಮದಿಯಾಗಿ ಸ್ನಾನ ಮಾಡಿ.
ನಿಲ್ಲಿ, ನನ್ನನ್ನ ಕ್ಷಮಿಸಿ, ನೀವು ಒಳಗ್ ಹೋಗ್ಬಾರ್ದು ಪ್ರಭು. ಏ ಬಾಲಕ, ಯಾರಪ್ಪ ನೀನು? ನನ್ನ ದಾರಿಗೆ ಯಾಕೆ ನೀನು ಅಡ್ಡ ಬರ್ತಾ ಇದೀಯಾ? ನಾನು ಗೌರಿ ಪುತ್ರ ಗಣೇಶ. ನನ್ನ ತಾಯಿಯ ಆಜ್ಞೆನ ನಾನು ಪಾಲಿಸ್ತೀನಿ. ಅವರ ಆದೇಶ ಕೊಡುವವರೆಗೂ ಯಾರನ್ನು ಒಳಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಏನು ಗೌರಿ ಮಗನ? ಆದ್ರೆ ಈ ಆಜ್ಞೆ ನನಗೆ ಬರೋದಿಲ್ಲ, ಯಾಕಂದ್ರೆ ನಾನು ಗೌರಿ ಪತಿ ಗೌರಿ ಶಂಕರ. ನನಗೆ ದಾರಿ ಬಿಡು ಬಾಲಕ. ಯಾರಾದ್ರೂ ಸರಿ, ಅಮ್ಮ ಆದೇಶ ಕೊಡೋ ತನಕ ನಾನು ಯಾರನ್ನೂ ಒಳಗೆ ಬಿಡಲ್ಲ. ಹಠ ಹಿಡಿಬೇಡ ಬಾಲಕ, ದಾರಿ ಬಿಡು. ಇದು ಸಾಧ್ಯನೇ ಇಲ್ಲ. ನೋಡು, ನನ್ನ ಕೋಪದ ಬಗ್ಗೆ ನಿನಗೆ ಗೊತ್ತಿಲ್ಲ. ದಾರಿ ಬಿಡು, ಪರಿಣಾಮ ದೊಡ್ಡದಾಗಿರುತ್ತೆ. ಪರಿಣಾಮ ಏನಾದ್ರೂ ಆಗ್ಲಿ, ಸೂರ್ಯ ಪಶ್ಚಿಮದಲ್ಲೇ ಹುಟ್ಟಬಹುದು, ಚಂದ್ರ ಬೇಕಾದ್ರೆ ಮಾರ್ಗ ಬದಲಾಯಿಸಬಹುದು, ಆದ್ರೆ ನಾನು ಅಮ್ಮನ ಆಜ್ಞೆ ಮೀರಲ್ಲ. ಮೂರ್ಖ ಬಾಲಕ, ಶಾಂತವಾಗಿರಿ ಪ್ರಭು, ಶಾಂತವಾಗಿರಿ. ನಡೀದೇ ಬರ್ದಿತ್ತು, ನಡೆದೋಯ್ತು. ಭಗವಾನ್ ಶಂಕರ ಕೋಪದಿಂದ ಇದ್ದರೆ ಏನೋ ಒಂದು ಅನರ್ಥ ನಡೆಯುತ್ತೆ. ನಾನು ಹೋಗ್ಲೇಬೇಕು. ನಿಲ್ಲು ಪುತ್ರ ಗಣೇಶ, ಈ ತರ ನೀವು ಹಠ ಹಿಡಿಬಾರ್ದು. ಹಠ ನಾನ್ ಹಿಡಿತಾ ಇಲ್ಲ, ತಂದೆ ಹಿಡಿತಾ ಇದ್ದಾರೆ. ತಂದೆ ಆಜ್ಞೆ ಮೀರ್ ಕೊಡ್ದಪ್ಪ, ದಾರಿ ಬಿಟ್ಟು ನಿಲ್ಲು. ತಂದೆಯ ಆಜ್ಞೆ ಪಾಲಿಸಿದ್ರೆ ತಾಯಿಯ ಆಜ್ಞೆ ಹೇಗೆ ಪಾಲಿಸೋದು? ತಾಯಿಯ ಆಜ್ಞೆ ನಾನು ಯಾವತ್ತೂ ಮೀರಲ್ಲ. ಹಠ ಹಿಡಿಬೇಡ, ದೊಡ್ಡವ್ರ ಮಾತು ಖಂಡಿತ ಕೇಳ್ಬೇಕು. ದಾರಿ ಬಿಡು. ನನಗೆ ಎಲ್ಲದಕ್ಕಿಂತ ಮುಖ್ಯ ಸ್ಥಾನ ನನ್ನ ತಾಯಿಗೆ, ನಾನು ನಿಮ್ಮನ್ನು ಬಿಡಲ್ಲ. ಏನಾದ್ರೂ ಮಾಡಿನೇ ದಾರಿ ಬಿಡಂಗ ಮಾಡ್ಬೇಕು. ಮಹಾದೇವ ಶಂಕರನ್ಗೆ ಕೋಪ ಬಂದ್ರೆ ಅಷ್ಟೇ. ನೋಡು ಬಾಲಕ, ನಾನು ಹೇಳೋದ್ ಕೇಳ್ತೀಯ, ನಿಂಗೊಂದು ಬಹುಮಾನ ಕೊಡ್ತೀನಿ. ನನಗೆ ಉಡುಗೊರೆ ಬೇಡ, ನನ್ನನ್ನು ಹೀಗೆ ಏಮಾರ್ಸಕ್ಕಾಗಲ್ಲ. ನೀವು ಹೀಗೆ ಮಾಡ್ಬೋದಾ? ನನಗೆ ಕೋಪ ಬರಂಗ್ ಮಾಡ್ಬೇಡ, ದಾರಿ ಬಿಡು. ನನ್ನನ್ನು ಹೆದರಿಸ್ತಾ ಇದ್ರಾ? ಆದ್ರೆ ನಾನು ಹೆದರಲ್ಲ. ಇವನ ವಶ ಮಾಡ್ಕೋಬೇಕಂದ್ರೆ ನಮ್ಮ ಬಲ ಪ್ರಯೋಗ ಮಾಡಬೇಕು. ನಿನಗೆ ಶಿಕ್ಷೆ ನಾನು ಕೊಡಲೇಬೇಕು. ಕರುಣೆ ಬರಲಿಲ್ವಾ? ನನಗೆ ನನ್ನ ಮಗ ಖಂಡಿತ ಬೇಕೇ ಬೇಕು, ಪ್ರಾಣದಿಂದ ಬೇಕು. ನೀವು ಅವನಿಗೆ ಮತ್ತೆ ಪ್ರಾಣದಾನ ಮಾಡಲೇಬೇಕು, ಇಲ್ಲ ಅಂದ್ರೆ ನಾನು ನನ್ನ ಪ್ರಾಣನ ಇಲ್ಲೇ ಬಿಟ್ಬಿಡ್ತೀನಿ. ಇದು ಸಾಧ್ಯ ಆಗೋದಿಲ್ಲ. ನನ್ನ ಶಸ್ತ್ರದಿಂದ ತಲೆನ ದೇಹದಿಂದ ಬೇರೆ ಮಾಡಾಯ್ತು, ಅದನ್ನ ಸೇರ್ಸಕ್ ಆಗೋದಿಲ್ಲ. ಒಂದೇ ಒಂದು ದಾರಿ ಇದೆ, ಯಾವ್ದಾದ್ರೂ ಒಂದು ಬಾಲಕನ ತಲೆ ತಕೊಂಡ್ಬಂದು ನೀವು ಸೇರಿಸ್ಬೇಕು. ಗಣೇಶನ ದೇಹಕ್ಕೆ ಆ ತಲೆ ಸೇರಿಸ್ಬೇಕು. ಹೋಗು, ಉತ್ತರ ದಿಕ್ಕಿನಲ್ಲಿ ಯಾರು ತಲೆ ಇಟ್ಕೊಂಡು ಮಲಗಿದಾರೋ ಅವ್ರ ತಲೆಯನ್ನು ತಗೊಂಡ್ ಬಾ. ಅದು ಮಾತ್ರ ಅಲ್ಲ, ಅವನ ತಾಯಿ ಅವನ ಪಕ್ಕದಲ್ಲಿ ತಿರುಗಿ ನೋಡಿರ್ಬಾರ್ದು. ಸಮಯ ಆಗ್ತಾ ಆಗ್ತಾ ತಲೆನ ದೇಹದಲ್ಲಿ ಸೇರಿಸೋದಕ್ಕಾಗೋದಿಲ್ಲ, ಬೇಗ ಹೋಗಿ. ಪ್ರಭು, ನಿಮ್ಮ ಆಜ್ಞೆ ಪ್ರಕಾರ ನಮ್ಗೆ ಸಿಕ್ಕಿದ್ದು ಈ ಬಾಲಕನ ತಲೆನೇ. ಆ ತಲೆನ ನಾವು ತಂದಿದ್ದೀವಿ. ಈ ತಲೆ ಯೋಚನೆ ಮಾಡೋಕೆ ಸಮಯ ಇಲ್ಲ ಮಹಾದೇವ. ಈ ತಲೆ ಇಟ್ಟ ಬಾಲಗಣೇಶನ ಪ್ರಾಣ ಕಾಪಾಡಬೇಕು. ಹ್ಮ್
ಪ್ರಾಣದಿಂದ ಎದ್ದು ಬಾ. ನಾನು ಈ ಮಗುಗೆ ಒಳ್ಳೆ ವರ ಕೊಡ್ತೀನಿ. ಯುಗ ಯುಗದಲ್ಲಿ ಇನಿಮೇಲೆ ಜನರು, ಮೂರು ಲೋಕದ ಜನರು ಇವರಿಗೆ ಪೂಜೆ ಮಾಡ್ತಾರೆ. ನಾನಿವನಿಗೆ ವರ ಕೊಡ್ತೀನಿ. ಯಾವ ಶುಭ ಕಾರ್ಯ ನಡೆಯೋಕ್ಕೂ ಮೊದಲು ಜನರು ಬಾಲಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು. ಈ ಬಾಲಕನಿಗೆ ವಿದ್ಯಾಬುದ್ಧಿ ಪ್ರಾಪ್ತವಾಗಿದೆ. ಪ್ರತಿ ಗ್ರಹದಲ್ಲಿ ಮೊದಲು ಪೂಜೆ ಇವರಿಗೆ, ನೈವೇದ್ಯವಾಗಿ ಇವರಿಗೆ ಕಡುಬು ಇಡುತ್ತಾರೆ. ನಮ್ಮ ಪುತ್ರ ಬುದ್ಧಿಶಾಲಿಯಾಗೂ ಬಲಶಾಲಿಯಾಗೂ ಇರ್ತಾನೆ. ನನ್ನ ಗಣಗಳಿಗೆ ಸೇನಾಧಿಪತಿಯಾಗಿ ಇವತ್ತಿಂದ ನೇಮಿಸ್ತಾ ಇದ್ದೀನಿ. ನನಗ್ ಗೊತ್ತಮ್ಮ, ನಿನಗೆ ನನ್ ಮೇಲೆ ಕೋಪ ಇಲ್ಲ ಅಂತ. ಯಾಕಂದ್ರೆ ನನ್ ಹೊಟ್ಟೆ ತುಂಬಾ ತಿಂದ್ರೇನೆ ನಿನಗೆ ಸಂತೋಷ. ದಿನಕ್ ದಿನಕ್ಕೆ ಇವನ್ ತುಂಟಾಟ ಜಾಸ್ತಿ ಆಗ್ತಾನೆ ಇದೆ. ಏನಾಯ್ತು, ಇವರೆಲ್ಲ ಮುಖ ಹೇಗಿಟ್ಕೊಂಡ್ ಕೂತಿದ್ದಾರೆ? ಏನಾಯ್ತು ಗೆಳೆಯರೇ, ಯಾಕಿಷ್ಟು ಬೇಜಾರಾಗಿದ್ದೀರಾ? ಪ್ರಭು, ನಾವ್ ಹಳೆ ಆಟ ಆಡಿ ಆಡಿ ನಾವ್ ತುಂಬಾ ಸುಸ್ತಾ ಬಿಟ್ಟಿದೀವಿ. ಯಾವ್ದಾದ್ರೂ ಹೊಸ ಆಟ ಆಡ್ಬೇಕು ಅಂತ ಅನ್ಸುತ್ತೆ. ಏನ್ ಆಟ ಆಡೋದು? ಸಮಸ್ಯೆನೂ ದೊಡ್ಡದಾಗಿ ಇದೆ. ಹೊಸ ಆಟ ಕಂಡಿಡ್ದೇನೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಬಿದ್ದಿರೋ ಹೂಗಳನ್ನ ತಗೊಂಡ್ ಬನ್ನಿ ಬೇಗ. ಇದು ಏನು ಪ್ರಭು? ಇದೊಂಥರ ಆಟ. ಬಾಲಶ್ರೀ ಕೃಷ್ಣ ಈ ತರದ ಆಟನೇ ಆಡ್ತಾ ಇದ್ರು. ಈಗ ನಾವಿದನ್ನ ಆಡೋಣ. ನಾನಿದನ್ನ ಎಸಿತೀನಿ, ನೀವ್ ಇದನ್ನ ಹಿಡಿಬೇಕು. ಯಾರು ಇದನ್ನ ಹಿಡಿತೀರೋ ಅವರೇ ಅದನ್ನ ತಿರುಗಿ ಬಿಸಾಕ್ಬೇಕು. ಅರ್ಥ ಆಯ್ತಾ? ಇದೋ ಹೋಗುತ್ತೆ ಚೆಂಡು ಗಾಳಿಯಲ್ಲಿ. ಆಹಾ ಪ್ರಭು, ಈ ಆಟ ತುಂಬಾ ಚೆನ್ನಾಗಿದೆ. ಈಗ ನೋಡ್ತೀನಿ ಈ ಚೆಂಡನ್ನ ಯಾರು ಹಿಡಿತಾರೆ ಅಂತ. ಹೌದು ಅಗ್ಗಂ, ಚೆಂಡು ತುಂಬಾ ದೊಡ್ಡದಾಯ್ತು ಅಗ್ಗಂ. ಪ್ರಭು, ಈ ಕಲ್ಲುಗೆ ಮುಂದೆ ಯಾರಾದ್ರೂ ಬಂದ್ರೆ ಅವರು ಸತ್ತೋಗ್ಬಿಡ್ತಾರೆ. ಅಯ್ಯೋ, ನಾನು ಮಾಡಿದ ತುಂಬಾ ದೊಡ್ಡ ತಪ್ಪಾಯ್ತೆ. ನಾನು ಈಗ ಮಾಡ್ಲೇಬಾರ್ದಾಗಿತ್ತು. ಸರಿ, ನಮ್ಮಿಂದ ಆಗಿದ್ದು ಮಾಡೋಣ. ಪ್ರಭು, ಅಲ್ಲಿ ನೋಡಿ ಮಹರ್ಷಿಗಳು. ಪ್ರಭು, ಅಲ್ಲಿ ನಿಮ್ಮ ದರ್ಶನ ಸಿಕ್ಕಿದ್ದು ನಂಗೆ ತುಂಬಾ ಪುಣ್ಯ. ಋಷಿಗಳೇ, ಸತ್ತೋಗ್ತೀರ ಅಂತ ಗೊತ್ತಿದ್ದು ಯಾಕೆ ನಿಂತಿದ್ದೀರಾ? ನಾನು ಪಾಪಿ ಪ್ರಭು, ನನಗೆ ಈ ತರ ನಡೆಯೋದೇ ಸರಿ. ನನಗೆ ಕಾರಣ ಪೂರ್ತಿಯಾಗಿ ತಿಳಿಬೇಕು. ಪ್ರಭು, ಭಗವಾನ್ ಶಿವನ ಪೂಜೆಗಾಗಿ ನನಗೆ ಬೆಳ್ಳಿನೂ ಚಿನ್ನನೂ ಬೇಕಾಗಿತ್ತು. ಅದಕ್ಕಾಗಿ ರಾಜ ಅಮಯನನ್ನ ಭೇಟಿ ಮಾಡಿದೆ. ಅಲ್ಲಿ ನಾನು ನಿಮ್ಮ ಆಸೆಗಳನ್ನ ಪೂರ್ತಿ ಮಾಡಕ್ ತಯಾರಾಗಿದ್ದೀನಿ ಋಷಿಗಳೇ. ಆದ್ರೆ ನೀವು ಪರಮ ಶಿವನ್ಗಲ್ಲ, ನನಗೆ ಪೂಜೆ ಮಾಡಬೇಕು.
ನನ್ನನ್ನ ನೀವು ದೇವರು ಅನ್ಕೊಳ್ಳಿ. ಕ್ಷಮಿಸಿ ಮಹಾರಾಜ, ಆ ತರ ಮಾಡಿದ್ರೆ ಪರಮಾತ್ಮ ಶಿವನಿಗೆ ಅವಮಾನ ಮಾಡಿದ. ಹಾಗಾದ್ರೆ ಹೋಗು ಪರದೇಶಿ, ನಿನ್ನ ಪರಮಶಿವನ ಹತ್ರನೇ ಚಿನ್ನ ಬೆಳ್ಳಿ ಎಲ್ಲಾದನ್ನು ಕೇಳ್ಕೊ. ರಾಜ ಅಮ್ಮಯ್ಯ, ಶಿವನ್ ಬಗ್ಗೆ ಮಾತಾಡೋದು ನನ್ ಕಿವಿ ಕೊಟ್ಟು ಕೇಳಕ್ಕಾಗಿಲ್ಲ, ಹೀಗೆ ಮಾತಾಡೋದು ನಾನು ಹೇಗೆ ಕೇಳಲಿ? ಮಹಾದೇವನ್ನ ಅವಮಾನ ಮಾಡಿದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗಿಲ್ಲ. ಶಾಂತವಾಗಿ ನಂದಿ, ಇವನು ಅಹಂಕಾರದ ತುದಿಯಲ್ಲಿ ಇದ್ದಾನೆ. ಇವನು ಯಾವ ಪಾಪವೂ ಮಾಡಿಲ್ಲ. ಈಗ ಅವನ ಅಹಂಕಾರವನ್ನು ನಾವು ನಾಶ ಮಾಡ್ಬೇಕು ಅಷ್ಟೇ. ನೀವು ಚಿಂತೆ ಮಾಡಬೇಡಿ ಋಷಿಗಳೇ, ರಾಜ ಅಮೈ ಮೂಲಕನೇ ನಿಮ್ ಪೂಜೆ ನಡೆಯೋ ತರ ಮಾಡ್ತೀನಿ. ಅಗ್ಗಂ ನಿನ್ ಗೆದ್ಬಿಟ್ಟೆಪ್ಪ. ಹೇಗೆ ಶ್ರೀಕೃಷ್ಣ ಆಟ ಆಡ್ತಾನೆ, ಕಾಳಿಯ ನಾಗವನ್ನು ಸಂಹರಿಸಿದ್ರೋ ಹಾಗೆ ನಾವು ರಾಜ ಅಮೈನ ಅಹಂಕಾರವನ್ನು ಇಳಿಸ್ತೀವಿ. ನೋಡ್ತಾ ಇರಿ. ಇವಾಗ ಏನ್ ಮಾಡೋದು ಪ್ರಭು? ಈ ತರ ಮಾಡ್ಬೇಕು ಹೇಳಿ. ಅಲಕ್ ನಿರಂಜನ್, ಅಲಕ್ ನಿರಂಜನ್ ಮಹಾಮಂತ್ರಿ, ಇವತ್ತು ಭಿಕ್ಷೆ ಬೇಡಕ್ಕೆ ಯಾರು ಬಂದಿಲ್ವಾ? ನೀವು ಮಹಾತ್ಮರು ರಾಜ, ನೀವು ಭಿಕ್ಷಾ ಆಗ್ತೀರಂತ ಬಂದು ನಿಂತಿದ್ದಾರೆ. ಹೇಳು ಋಷಿ, ನಿನಗೇನ್ ಬೇಕು? ಋಷಿಗಳನ್ನ ಮುನಿಗಳನ್ನ ಯಾವಾಗ್ಲೂ ಸುಸ್ವಾಗತ ಮಾಡ್ಬೇಕು. ನೀವು ಭಿಕ್ಷೆ ಕೊಡೋದ್ ಬಗ್ಗೆ ಮಾತಾಡ್ತಿದ್ದೀರಾ? ಬೇಡದೇ ಮಾತು ಮಾತಾಡಕ್ಕೆ ನಂಗೆ ಸಮಯವಿಲ್ಲ. ಹೇಳು, ನಿನಗೇನ್ ಬೇಕು? ನೀನು ನೀನೇ ದೇವರ ಅಂತ ಅನ್ಕೊಂತಾ ಇದೀಯಾ ಅಂತ ಕೇಳ್ಪಟ್ಟೆ. ನಿನ್ನೆ ಪೂಜೆ ಮಾಡ್ಬೇಕು ಅನ್ಕೊಂತಾ ಇದೀಯಾ? ಸರಿಯಾ ಕೇಳಿದಿರ. ನಾವು ನಿಮಗೆ ಪೂಜೆ ಮಾಡಕ್ಕೆ ಬಂದಿದೀವಿ, ಬದಲಿಗೆ ನೀವು ಒಂದು ಮಾಡ್ಬೇಕು. ಏನ್ ಮಾಡ್ಬೇಕು? ನನ್ನ ತಲೆಯಲ್ಲಿರುವ ಒಂದು ಕೂದಲಿಗೆ ಸಮವಾಗಿ ಬಂಗಾರನು ಬೆಳ್ಳಿನೂ ಕೊಡಬೇಕು. ಆಮೇಲೆ ಹೊಟ್ಟೆ ತುಂಬಷ್ಟು ಆಹಾರವನ್ನು ನಮಗೆ ಕೊಡಬೇಕು. ಇದಕ್ಕೆ ಒಪ್ಕೋತೀಯಾ? ಏ ಋಷಿ, ಕೇಳೋಗಾದ್ರೆ ಉಪಯೋಗ ಆಗೋದು ಕೇಳುತ್ತಾನೆ. ಏನಕ್ಕೆ ಇಷ್ಟೊಂದು ಕಮ್ಮಿಯಾಗಿ ಕೇಳಿದೀಯಾ? ಮಹಾಮಂತ್ರಿ, ಇವ್ರು ಕೇಳಿದ್ನ ಪೂರ್ತಿ ಮಾಡಿ. ಯಾಕೆ ಕಾಯ್ತಾ ಇದ್ರ ಮಹಾಮಂತ್ರಿ? ನಾಣ್ಯನ ಇಡೀ ಆ ಕೂದ್ಲಿಗೆ ಒಂದ್ ನಾಣ್ಯನೇ ಜಾಸ್ತಿ. ಸರಿ ಮಹಾರಾಜ. ನಿಮಗೆ ಕಡುಬು ಮಾಡಕ ಬರುತ್ತಾ ಇಲ್ವಾ? ಸರಿ ಮಹಾರಾಜ. ಹಾಗಾದ್ರೆ ತಯಾರು ಮಾಡು. ಹಾಗೆ ಆಗ್ಲಿ ಮಹರ್ಷಿ. ನನಗೆ ಬೆಲ್ಲದ ಲಡ್ಡು ಬೇಕು. ನನಗೆ ಎಳ್ಳುಂಡೆನು ಕಡುಬು ಬೇಕು. ನನಗೂ ಇವ್ರಿಗೂ ಆಲೂಗಡ್ಡೆ ಪಲ್ಯನು ತುಂಬಾ ಪದಾರ್ಥಗಳು ತಗೊಂಬನ್ನಿ. ನನಗೆ ಇವರು ಕೇಳಿದ್ರು ಎಲ್ಲನು ತಗೊಂಬಂದ್ಕೊಡಿ. ಹಾಗೆ ಆಗ್ಲಿ ಋಷಿಗಳೇ. ತುಂಬಾ ತಿಂದ್ರೇನು ಹೊಟ್ಟೆಗೆ ತೊಂದರೆ ಆಗುತ್ತಲ್ವಾ ನಂದಿ ಋಷಿ? ನಿನ್ ಹೊಟ್ಟೆನಲ್ಲಿ ಏನಾದ್ರೂ ಶಬ್ದ ಬಂದ್ರೆ ಹೇಳು, ವೈದ್ಯರನ್ನ ಕರೆಯೋಣ. ಇದಕ್ಕಿಂತ ದೊಡ್ಡ ತಕ್ಕಡಿಯನ್ನ ತಗೊಂಬನ್ನಿ. ಇವ್ರು ಯಾರಂತ ಅರ್ಥ ಆಗ್ತಾ ಇಲ್ವೇ? ಇಷ್ಟು ತಿಂತ ಇದ್ದಾರೆ. ಇವತ್ತು ನಾ ಸಿಕ್ಕಾಕೊಂಡೆ. ರಾಜ್ಯದಲ್ಲಿ ಇರುವ ಹಣ ಮುಗ್ದೋದ್ರೆ ಏನು ಮಹಾರಾಜ? ನಿನ್ನ ಬುದ್ಧಿಯಿಂದ ನಿನ್ನ ಉಡವೆಗಳು, ಬೇಕಾದ್ರೆ ನಿನ್ನ ಕಿರೀಟನೂ ಇಡ್ಬೋದಲ್ಲ. ಮಹಾಮಂತ್ರಿ, ಇವ್ರು ಹೇಳಿದ್ದೆಲ್ಲ ತಗೊಂಡ್ ಬಾ. ಹಂಗೇ ಆಗ್ಲಿ ಮಹಾರಾಜ. ಅಯ್ಯೋ ಬಟ್ರೆ, ಬೇಗನೆ ತಗೋ ಬನ್ನಿ. ನಾವು ಯಾವಾಗ್ಲೂ ತಿಂದು ಮುಗಿಸಾಯ್ತು. ಪ್ರಭು, ಇವನ ಒಂದು ತಲೆ ಕೂದಲು ಎಷ್ಟು ಹಾಕಿದ್ರೇನು ತೂಗ್ದ ಅಲ್ಲ. ತುಂಬುತ್ತೆ ಮಂತ್ರಿ, ತಕಡಿ ತುಂಬುತ್ತೆ. ರಾಜ ಅವರ ಮಡದಿ ವಡಿವಗಳು ಇದೆಯಲ್ಲ, ತಗೊಂಬನ್ನಿ. ಏನ್ ಋಷಿಗಳೇ, ನೀವು ಹೇಳಿದ್ರೆ ಸರಿಯಾಗಿರುತ್ತೆ ನಂದ ಋಷಿ. ಆದ್ರೆ ವಿರಂದ ಅದೆಲ್ಲ ಆಗತ್ತೇನೋ. ಮಹಾಮಂತ್ರಿ, ನನ್ನನ್ನ ಯಾಕೆ ಕರೆದ್ರಿ ಮಹಾರಾಜ? ರಾಣಿ, ನನಗೆ ನಿನ್ನ ಒಡವೆ ಎಲ್ಲ ಬೇಕು. ಆದ್ರೆ ಗೀದ್ರೆಗೆಲ್ಲ ಸಮಯ ಇಲ್ಲ, ನಿನ್ನ ಒಡವೆ ಬೇಕು. ಎಲ್ಲರಿಗೂ ಹೊಟ್ಟೆ ತುಂಬಿದೆ ಅನ್ಕೊಂತೀನಿ, ಅದಕ್ಕೆ ತೇಗುತ್ತಿದ್ದಾರೆ. ಇನ್ನು ತಗೊಂಬಾ ಬಟ್ರೆ, ನಮ್ಗೆ ಹಶು ಆಗ್ತಾ ಇದೆ. ಅಯ್ಯೋ ದೇವರೇ, ಈಗ ಊಟಕ್ಕೆ ನಾನು ಎಲ್ಲಿಗೆ ಹೋಗೋದು? ಪ್ರಭು, ಈಗ ನಮ್ಮ ಹತ್ರ ಬಿಡಿಕಾಸು ಇಲ್ಲ, ತಕಡಿ ತೂಕ ಹೇಗೆ ಸರಿ ಹೋಗುತ್ತೆ? ಮಹಾರಾಜ, ಇನ್ನೊಂದು ಸಮಸ್ಯೆ ಮಹಾರಾಜ, ಆ ಕೋಟೆನಲ್ಲಿರೋ ಆಗಾರನೆಲ್ಲ ತಿಂದು ಬಿಟ್ರು ಪ್ರಭು, ಆದ್ರೆ ಹಸಿವು ತೀರ್ಲಿಲ್ಲ ಅಂತೆ, ಇನ್ನೂ ಬೇಕು ಅಂತಾರೆ. ಪ್ರಭು,
ನನಗೇನು ಪ್ರಜೆಗಳ ಹತ್ರದಿಂದ ಧನಧಾನ್ಯ ಕೇಳಬೇಕನ್ಸುತ್ತೆ. ಇದು ಪ್ರಜೆಗಳಿಗೆ ಮಾಡುವ ಅನ್ಯಾಯ ಆಗುತ್ತೆ ಮಹಾಮಂತ್ರಿ. ಇದು ಅನ್ಯಾಯ ಅಲ್ಲ ಪ್ರಭು, ಇದು ರಾಜನಿಗೆ ಪ್ರಜೆಗಳು ಮಾಡುವ ಕರ್ತವ್ಯ. ನಿಮ್ಮನ್ನ ಕಾಪಾಡೋ ಬಾಧ್ಯತೆ ನಮ್ಮ ಪ್ರಜೆಗಳಿಗಿದೆ ಪ್ರಭು. ಸರಿ ಮಹಾಮಂತ್ರಿ, ವಸೂಲ್ ಮಾಡಿ, ವಸೂಲ್ ಮಾಡಿ. ಸರಿ ಮಹಾರಾಜ. ಪ್ರಜೆಗಳು ಒಡವೆ ಎಲ್ಲ ಇಟ್ಟಾಯ್ತು, ತಕಡಿ ಇನ್ನ ಸಮಕ್ಕೆ ತೂಗ್ಲಿಲ್ವಲ್ಲ, ಇವಾಗ ಏನ್ ಮಾಡೋದು? ಇಲ್ಲ ಇಲ್ಲ, ಆತರ ನಡಿಕೊಡ್ದು ರಾಜ. ಈ ಸಾಧುಗಳಿಗೆ ನಿಜವಾಗಿ ದೈವಶಕ್ತಿ ಇದೆ, ಅವರು ನಿಮ್ಮನ್ನ ಪರೀಕ್ಷಿಸ್ತಾ ಇದ್ದಾರೆ. ಯಾವ ನರ್ತನು ನಡೆಯಕ್ ಮುಂಚೆ ಅವ್ರನ್ನ ಕ್ಷಮೆ ಕೇಳಿ. ಯಾಕೆ ನಿಲ್ಸ್ಬಿಟ್ರಿ ಭಟ್ರೆ? ಭೋಜನ ತಗೋಬನ್ನಿ ಶಿಷ್ಯರೇ. ಅಶ್ವಿಂದ ಇದ್ದೀರಾ? ಕ್ಷಮಿಸಿ ಪ್ರಭು, ಊರಲ್ಲಿ ಎಲ್ಲರ ಹತ್ರ ಆಗಾರ ಆಗೋಯ್ತು. ಏನಾಯ್ತು ರಾಜ? ಭಕ್ತರ ಹಸುವನ್ನ ತೀರ್ಸಕ್ ಆಗದೆ ಇರೋರು ಏನ್ ದೇವ್ರು ನೀವು? ಕ್ಷಮಿಸಿ ಕ್ಷಮಿಸಿ ಪ್ರಭು, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಈ ತರ ಮಾಡ್ಕೊಡ್ದಾಗಿತ್ತು. ನನ್ನ ಕ್ಷಮಿಸಿ ಪ್ರಭು, ನನ್ನ ಕ್ಷಮಿಸ್ಬಿಡಿ, ನೀವು ದೈವ ಶಕ್ತಿನೇ ಪ್ರಭು. ಏನು ಹೇಳ್ತೀರ ಋಷಿಗಳೇ? ಪ್ರಭು ಅವನ್ ಏನ್ ಹೇಳ್ತಾನೆ ಅಂದ್ರೆ, ನಿಮ್ ಇಷ್ಟ ಪ್ರಕಾರ ಮಾಡಿ ಅಂತ. ನಿಮ್ಮ ದರ್ಶನ ಸಿಕ್ಕಿದ್ದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ರಾಜನ್, ಅಹಂಕಾರವನ್ನು ನಿನ್ನಿಂದ ದೂರದಲ್ಲಿ ಇಡ್ಬೇಕಂದ್ರೆ ನಿನ್ನ ಸುತ್ತಲೂ ಒಳ್ಳೆ ಮಿತ್ರರು, ಒಳ್ಳೆ ಸಲಹೆಗಾರರು ಇರೋಕೆ ಜಾಗ ಕೊಡು, ಅದು ನಿನಗೊಳ್ಳೆದು. ನಾನು ನನ್ನ ತಪ್ಪನ್ನ ತಿದ್ಕೊಂತೀನಿ ಪ್ರಭು. ಪ್ರಜೆಗಳ ಹತ್ರ ಕ್ಷಮಾಪಣೆ ಕೇಳಿ ಅವ್ರು ಕೊಟ್ಟಿದ್ದ ಧನವನ್ನು ತಿರ್ಗಾ ಕೊಟ್ಬಿಡ್ತೀನಿ ಸ್ವಾಮಿ. ಯಾರ ಋಷಿಗಳನ್ನ ನಾನು ಅವಮಾನ ಮಾಡಿದ್ನೋ ಆ ಋಷಿಗಳ ಹತ್ರನೇ ಪೂಜೆ ಮಾಡಿಸ್ತೀನಿ ಸ್ವಾಮಿ. ಗಣೇಶ, ಬದುಕೋಕೆ ಭೋಜನ ಮುಖ್ಯವಾದ್ದು, ಎಲ್ಲಾ ಭೋಜನನು ನೀವೇ ತಿನ್ಬಿಟ್ರಲ್ಲ, ಅದಕ್ಕೆ ಈ ತರ ನನ್ನ ದೋಷಿಯಾಗಿ ನೋಡ್ಬೇಡಿ ಮಹಾರಾಣಿ. ನಾನು ದೋಷಿಯಲ್ಲ. ಮಹಾರಾಜ ಮಹಾರಾಜ, ಅದ್ಭುತ ನಡೆದಿದೆ, ಅದ್ಭುತ ನಡೆದಿದೆ. ಎಲ್ಲರ ಅಕ್ಕಿ ಕಣಜ ತುಂಬಿದೆ. ಬನ್ನಿ ಎಲ್ಲರೂ ಹಿಮದಲ್ಲಿ ಆಟ ಆಡೋಣ. ಬೇಡಕ್ಕಂ, ಹೋದ ಸಾರಿ ಏನ್ ನಡೀತು ಅಂತ ಗೊತ್ತಲ್ಲ, ಮತ್ತೆ ನಂದಿಗೆ ಕೋಪ ಬಂದ್ರೆ ನಿನ್ನ ಒಡೆದಾಕ್ಬಿಡ್ತಾರೆ. ಈಗ ನೀನು ಸ್ವಲ್ಪ ಸ್ವಲ್ಪ ಮಾತಾಡ್ತೀಯಲ್ಲ, ಆ ಮಾತು ನಿಂತೋಗುತ್ತೆ. ನಿನಗೇನು ತಮಾಷೆನಾ? ನೋಡು, ಈ ತಮಾಷೆಗೆ ನಿನಗೆ ಶಿಕ್ಷೆ ಆಗುತ್ತೆ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ? ಇಲ್ಲ, ನನ್ ನೀವ್ ಯಾರಂತಾನೆ ಗೊತ್ತಿಲ್ಲ. ಏ ಮೂಷಿಕಾ, ನಿನಗ್ ಗೊತ್ತಾ ಇವ್ರು ಯಾರಂತ? ಇಲ್ಲ ಪ್ರಭು, ಇವ್ರು ಯಾರು ಅಂತ ನನಗೂ ಗೊತ್ತಿಲ್ಲ.
ಚಂಚಲಾಸುರ, ಚಂಚಲಾಸುರ ನನ್ನ ಹೆಸರು. ನೀನು ನನ್ನನ್ನು ಎಬ್ಬಿಸಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಇಲ್ಲೇ ನಿನ್ ಸಾಯಿಸ್ಬಿಡ್ತೀನಿ. ಚಂಚಲಾಸುರನ, ಈ ತರ ಒಂದು ಹೆಸರಿದೆಯಾ ಚಂಚಲಾಸುರ? ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ನೀನು ಯಾರು? ನಾನೇ ಬಾಲ ಗಣೇಶ. ಒಳ್ಳೆ ಕೆಲ್ಸ, ನಿನ್ನಿಲ್ಲಿ ನೋಡದೆ. ಆರಂಭ ನಿನ್ನಿಂದನೇ ಆಗ್ಲಿ, ಆಮೇಲೆ ನಿನ್ ಕುಟುಂಬದವ್ರ ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ, ಆಮೇಲೆ ಕೈಲಾಸನ ಆಳ್ತೀನಿ. ಚಂಚಲಾಸುರ, ಮೊದಲು ನೀ ನನ್ನ ಹತ್ರ ಯುದ್ಧ ಮಾಡು, ಆಮೇಲೆ ನನ್ ತಂದೆ ಹತ್ರ ಹೋಗು. ಏ ಬಾಲಕ, ನಿನ್ನಿಂದ ನನ್ನೇನ್ ಮಾಡಕ್ಕಾಗುತ್ತೆ? ಮೊದಲು ನಿನ್ ಶಕ್ತಿನೂ ನನ್ ಶಕ್ತಿನೂ ನೋಡೋಣ. ನೋಡ್ದ್ಯಾ ನನ್ ಬಲನ? ಚಂಚಲಾಸುರ, ನಿನ್ನ ಶಕ್ತಿನ ಮನುಷ್ಯರ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ರೆ ನಿನಗೆ ಮೋಕ್ಷ ಸಿಗ್ತಾ ಇತ್ತು. ನೀನು ನನಗೆ ಮೋಕ್ಷ ಕೊಡ್ತೀಯಾ? ಸಾಯಿಸು, ಸಾಯಿಸು, ನೀನು ನನ್ ಸಾಯಿಸ್ಬೇಕು ಅನ್ನೋದೇ ನನ್ನ ಆಸೆ. ಚಂಚಲ, ಅಯ್ಯಯ್ಯೋ, ಏನು ಏನ್ ಬೇಕು? ಚಂಚಲ, ನಿನ್ ಕತೆ ಮುಗೀತು. ಚಂಚಲಾಸುರ, ನನ್ನ ಭಕ್ತಾದಿಗಳು ನನ್ನ ಏನ್ ಬೇಡ್ಕೊಂಡ್ರು ನಾನು ಅದನ್ನ ನೆರವೇರಿಸ್ತೀನಿ. ಆದ್ರೆ ಅದರ ಉದ್ದೇಶ ಸರಿಯಾಗಿರ್ಬೇಕು. ನೀನು ಒಳ್ಳೆ ಮನಸ್ಸಿಂದ ಕೇಳ್ತಾ ಇದೀಯಾ? ಖಂಡಿತ ನಿನ್ನ ಆಸೆನ ನಾನು ಪೂರೈಸ್ತೇನೆ. ತಥಾಸ್ತು. ಬಾಲ ಗಣೇಶನ್ನ ಯಾರು ಏನು ಮಾಡಕ್ಕಾಗಲ್ಲ. ನನಗಿವಾಗ ಕೋಪ ಬರ್ತಾ ಇದೆ, ನಾನು ನಿನ್ನ ಬಿಡೋದಿಲ್ಲ. ಅಣ್ಣ ಓಡಿ, ನಮ್ಮ ಪ್ರಾಣ ಕಾಪಾಡ್ಕೊಳ್ಳೋಣ. ಎಲ್ಲೋಗ್ತಾ ಇದ್ದೀರಾ ಚಂಚಲಾಸುರ? ನಿಮ್ಗೆ ಏನು ಆಗ್ಲಿಲ್ವಲ್ಲ ಬಾಲ್ ಗಣೇಶ್? ನಂದಿ, ನೀನು ನನ್ ಜೊತೆ ಇರೋವರೆಗೂ ನನಗೇನು ಆಗಲ್ಲ. ನಂದಿ, ಧನ್ಯವಾದ ಪ್ರಭು. ಪ್ರಭು, ನನ್ ಕೆಳಗಿಳಿಸಿ ಬಾ ಮೂಷಿಕಾ, ಬಾ.
ಪ್ರಭು, ತುಂಬಾ ಹಸುವಾಗ್ತಿದೆ. ನಾವ್ ಮನೆಗೋಗಿ ಅಮ್ಮ ಮಾಡಿಟ್ಟಿರುವ ಕಡುಬನ್ನ ತಿನ್ನೋಣವಾ? ಕಡುಬ ಬನ್ನಿ, ನಾನು ಬರ್ತೀನಿ. ಏ ಅಕ್ಕ, ಎಷ್ಟು ಸಲ ನಿನ್ಗೆ ನಾನು ಹೇಳ್ದೆ ನಂದಿಗೆ ಕೋಪ ಬರಿಸ್ಬೇಡ ಅಂತ? ನಾನು ಹೇಳ್ದ ಯಾವತ್ತಾದ್ರೂ ನೀನ್ ಕೇಳ್ದಿಯಾ? ಈಗ ನಾವಿಬ್ರು ಹೇಗ್ ನೇತಾಡ್ತಾ ಇದ್ದೀವಿ ನೋಡ್ದ್ಯಾ? ನೀ ಏನ್ ಹೇಳ್ತಾ ಇದೀಯ ಹೇಳು ಹೇಳು. ಬಾಲಗಣೇಶನ್ಗೆ ಜಯವಾಗಲಿ, ನಮ್ಮನ್ನ ಕಾಪಾಡೀ.